ಎಲ್ಲದರಲ್ಲೂ ತಾಯಿ ಬಗ್ಗೆ ತೋರಿಸಿದ್ರು, ಇವತ್ತು ತಂದೆ ಬಗ್ಗೆನೂ ತೋರಿಸಿದ್ದಾರೆ. ವೆರಿ ನೈಸ್ ಮೂವಿ. ಎಂಡಿಂಗಲ್ಲಿ ಅಪ್ಪನ ಬಗ್ಗೆ ಹೇಳಿದ್ರಲ್ಲ, ಒಂಥರ ಬಾಧೆ ಅನಿಸ್ಬಿಡ್ತು ನನಗೆ. ಇವತ್ತು ಅಪ್ಪನ ಬಗ್ಗೆ ತುಂಬಾನೇ ವಿಷಯ ಅರ್ಥ ಆಯ್ತು. ಲವ್ ಯು ಜಾಸ್ತಿ ಅಪ್ಪ. ಗೊತ್ತಿಲ್ಲ, ನಾನೇ ಅನ್ಕಂಟ್ರೋಲಾಗಿ ಹತ್ಬಿಟ್ಟೆ. ಬಿಕಾಸ್ ಅಷ್ಟು ಕನೆಕ್ಟ್ ಆಗ್ತಿತ್ತು. ಒಂದೊಂದು ಸೀನು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತುಂಬ ಚೆನ್ನಾಗಿ ಅಂತೆ ಡೇ ಟು ಡೇ ಇರೋನ್ ತೊಗೊಂಡು ಒಂದು ಮೂವಿ ಮಾಡಿ, ಸ್ಪೆಷಲಿ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ, ಅದರಲ್ಲಿ ಒಂದು ಸೀನ್ ತೋರಿಸ್ತಾರೆ ಒಂದು ಚಪ್ಪಲಿದ್ದು, ಅದೆಲ್ಲ ನೋಡಿದಾಗ ನನ್ನ ತಂದೆ ತುಂಬ ನೆನಪಾದರು. ಫಾದರ್ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಎಲ್ಲರೂ ನೋಡಬೇಕು. ದಟ್ ಈಸ್ ದ ಮೋಸ್ಟ್ ಅವೈಟೆಡ್ ಸೀನ್. ಮೂವಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿ ನೋಡ್ಬೋದು. ಫಸ್ಟ್ ಕ್ಲಾಸ್ ತುಂಬ ಚೆನ್ನಾಗಿದೆ. ಅಪ್ಪ ಅಂದರೆ ಏನು ಎಲ್ಲ ತಗ ಮಾಡ್ತಾರೆ, ಪ್ರತಿಯೊಂದು ಚೆನ್ನಾಗಿ ತೋರಿಸಿದ್ದಾರೆ. ಫ್ಯಾಮಿಲಿ ಪಿಕ್ಚರ್ ಚೆನ್ನಾಗಿದೆ ಸರ್. ಎಲ್ಲ ಫ್ಯಾಮಿಲಿ ನೋಡ್ಬೋದು, ಬೇಜಾರಾಗುತ್ತೆ ನೋಡ್ಬೋದು. ಸರ್ ಅಪ್ಪ ಮಕ್ಕಳು ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಎಂಟರ್ಟೈನಿಂಗ್, ತುಂಬ ಸೆಂಟಿಮೆಂಟ್ ಆಗಿದೆ. ಫಾದರ್ ಲವ್ ಈಗಿನ ಜನ್ರೇಷನ್ಗೆ ತುಂಬ ಮಿಸ್ಸಿಂಗ್ ಆಗಿರೋ ಎಮೋಷನ್ಸ್ ಎಲ್ಲ ಚೆನ್ನಾಗಿದೆ ಸರ್. ಸರ್ ತುಂಬ ಚೆನ್ನಾಗಿತ್ತು, ತುಂಬ ಕನೆಕ್ಟ್ ಆಗೋ ಥರ ಇತ್ತು. ಸೊ ಯೂಶ್ವಲಿ ಫ್ಯಾಮಿಲೀಸಲ್ಲಿ ಏನಾಗುತ್ತೆ ಅದನ್ನು ಮೂವಿನಲ್ಲಿ ತುಂಬ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಪಿಕ್ಚರು. ಫ್ಯಾಮಿಲಿ ನೋಡುವಂಥ ಪಿಕ್ಚರು ಈ ಪಿತ್ರ ಪಿಕ್ಚರ್ ಯಾವತ್ತೂ ಬಂದಿರಲಿಲ್ಲ. ಇದು ಫಸ್ಟ್ ಟೈಮ್ ಬಂದಿದೆ, ತುಂಬ ಚೆನ್ನಾಗಿದೆ. ಏ ಫ್ಯಾಮಿಲಿ ವಾಚಿಂಗ್ ಮೂವಿ ಮಸ್ಟ್ ಅಂಡ್ ಶುಡ್, ಎಲ್ಲರೂ ವಾಚ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ತಂದೆ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ಸರ್. ಮಕ್ಕಳು ಚೆನ್ನಾಗಿ ಮಾಡೋರೆ, ಎಲ್ಲ ತುಂಬ ಚೆನ್ನಾಗಿದೆ. ಕಂಟೆಂಟೆಡ್ ಓರಿಯೆಂಟೆಡ್ ಮೂವಿ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸೆಂಟಿಮೆಂಟು, ಅಪ್ಪ ಒಂದು ಬಾಂಡೇಜ್ ಇದೆ ಅಪ್ಪ ಮಕ್ಕಳ ಬಗ್ಗೆ, ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ, ಕಂಟೆಂಟ್ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಮೂವಿ. ಲಾಸ್ಟ್ ಎಂಡಿಂಗ್ ಮಾತ್ರ ತುಂಬ ಚೆನ್ನಾಗಿ ತೆಗ್ದಿರ. ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ತುಂಬ ಚೆನ್ನಾಗಿದೆ ಮೂವಿ. ನೋಡಿ, ನಾವು ಚಿಕ್ಕ ಮಕ್ಕಳನ್ನು ಕರ್ಕೊಂಬಂದಿದ್ದೀವಿ ಅಂತ ಹೇಳಿದ್ರೆ ಯು ಶುಡ್ ಇಮ್ಯಾಜಿನ್ ಇಸ್ ಎ ಗುಡ್ ಮೂವಿ. ತುಂಬ ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹಾಗೂ ಪೇರೆಂಟ್ಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೂಪರ್ ಫ್ಯಾಮಿಲಿ ಮೂವಿ, ತುಂಬ ಚೆನ್ನಾಗೈತೆ. ಸೂಪರ್ ಆಗಿದೆ, ತುಂಬ ತಂದೆ ಪಾರ್ಟ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ, ಚೆನ್ನಾಗೈತೆ. ತುಂಬ ಫಾದರ್ ಸೆಂಟಿಮೆಂಟ್ ಮೂವಿ. ಮೂವಿ ಇಸ್ ವೆರಿ ಗುಡ್, ಹಾರ್ಟ್ ಟಚಿಂಗ್ ಮೂವಿ. ಸೂಪರ್, ಉತ್ತಮವಾದಂಥ ಮೂವಿ, ಅದ್ಭುತವಾದಂಥ ಮೂವಿ, ಚೆನ್ನಾಗಿದೆ. ಎಲ್ಲರೂ ತಂದೆ ಬಗ್ಗೆ ಅಂತ ಅನ್ನೋದಕ್ಕಿಂತ ಅವ್ರವ್ರ ಕರ್ತವ್ಯ ತಿಳ್ಕೊಂಡ್ರೆ ಭಾಳ ಸೂಪರ್ ಆಗಿರುತ್ತೆ. ಅದ್ಭುತವಾದಂಥ ಮೂವಿ, ಭಾಳ ಖುಷಿಯಾಯಿತು ಸರ್. ಅಲ್ಟಿಮೇಟ್ ಆಗಿದೆ ಮೂವಿ. ಏನು ಅಂದರೆ ಫುಲ್ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡಬೇಕು. ಆವಾಗಲೇ ಒಂದು ಅವ್ರವ್ರ ಮನೇಲಿ ಏನೇನು ನಡೆಯುತ್ತೆ ಅದು ಅವ್ರು ಅರ್ಥ ಮಾಡ್ಕೋತಾರೆ. ತಂದೆ ಇದ್ದೀರಿ, ಯಾರೂ ಮನ್ಸು ಬಿಚ್ಚಿ ಮಾತಾಡಲ್ಲ, ನಾವು ಅರ್ಥ ಮಾಡ್ಕೋಬೇಕು ಅವರನ್ನು. ಅಲ್ಟಿಮೇಟ್ ಆಗಿದೆ ಮೂವಿ, ಚೆನ್ನಾಗಿದೆ ಸರ್ ಮೂವಿ. ತಂದೆಯ ಪಾತ್ರ ಸೂಪರ್. ಒಂದು ಸಂಸಾರದಲ್ಲಿ ತಂದೆಯ ಪಾತ್ರ ಮುಖ್ಯವಾದದ್ದು ಅಂತ ಹೇಳೋದಕ್ಕೆ ನಿರೂಪಣೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೂಡ ನೋಡಬೇಕಾದಂಥ ಫಿಲಮ್, ಮತ್ತು ಫ್ಯಾಮಿಲಿ ಬಂದು ನೋಡಬೇಕಾಗಿರೋಂಥ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಂದೆ ಅಂದರೆ ಏನು ಅಂತ ವ್ಯಾಲ್ಯೂಗೆ ಹೋಗ್ತಾಗ ಮೂವಿ ಇದು. ಸೊ ಎಲ್ಲರೂ ಬಂದು ನೋಡಬೇಕು. ಎಲ್ಲದರಲ್ಲೂ ತಾಯಿ ಬಗ್ಗೆ ತೋರಿಸಿದ್ರು, ಇವತ್ತು ತಂದೆ ಬಗ್ಗೆನೂ ತೋರಿಸಿದ್ದಾರೆ. ವೆರಿ ನೈಸ್ ಮೂವಿ. ಎಂಡಿಂಗಲ್ಲಿ ಅಪ್ಪನ ಬಗ್ಗೆ ಹೇಳಿದ್ರಲ್ಲ, ಒಂಥರ ಬಾಧೆ ಅನಿಸ್ಬಿಡ್ತು. ತುಂಬ ಚೆನ್ನಾಗಿದೆ ಸರ್ ಮೂವಿ, ಎಲ್ಲರೂ ಬಂದು ನೋಡಬೇಕು. ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಪಿಕ್ಚರೈಸೇಷನ್ ಬಂದಿದೆ. ನಮಸ್ಕಾರ. ನನಗಂತೂ ಈ ಒಂದು ಚಿತ್ರ ತುಂಬ ಇಷ್ಟ ಆಯಿತು. ಈ ಫೋನ್ ತೊಗೊಂಡು 1 ವರ್ಷ ಆಯಿತು. ಇದರಲ್ಲಿ ಅಪ್ಪಂದೇ ಫೋಟೋ ಇಟ್ಕೊಂಡಿರೋದು ಇಲ್ಲಿವರೆಗೂ. ಸೊ ಈ ಫಿಲ್ಮ್ ನೋಡಿದ ತಕ್ಷಣ ನಾನು ಸೆಕೆಂಡ್ ಹಾಫಿಂದ ನಿಜಕ್ಕೂ ಎಷ್ಟು ಹತ್ತಿದ್ದೀನೋ ನನಗೆ ಗೊತ್ತಿಲ್ಲ, ಅಷ್ಟು ಕನೆಕ್ಟ್ ಆಯಿತು ನನಗೆ ಈ ಸಿನಿಮಾ. ಮತ್ತು ನಾನು ಅಷ್ಟೇ, ನಮ್ಮ ತಂದೆ ಬಗ್ಗೆ ಯಾವಾಗಲೂ ಅಸಮಾಧಾನಗಳು ಇರ್ತಿತ್ತು ನಮ್ಮನೇಲಿ. ಆದರೆ ಈ ಒಂದು ಚಿತ್ರ ನೋಡಿದ ತಕ್ಷಣ ನನಗಿನ್ನ ಎಷ್ಟೋ ಕ್ಲಾರಿಟಿ ಸಿಕ್ತು. ಅಪ್ಪ ಪಡೋ ಕಷ್ಟ ಏನು, ಮತ್ತು ರಾತ್ರಿ ಅಪ್ಪ ಕುಡ್ಕೊಂಡು ಬರೋದೇನಕ್ಕೆ, ಅಥವಾ ಅಪ್ಪ ಮನೇಲೇನಾದರೂ ಬಂದು ಮಗ್ನ ಏನಾದರೂ ಒಳ್ಳೆ ಕೆಲಸ ಮಾಡೋ ಜೀವನದಲ್ಲಿ ಅಂತ ಏನಕ್ಕೆ ಹೇಳ್ತಾರೆ, ಅದನ್ನೆಲ್ಲ ನೋಡಿ ನಿಜಕ್ಕೂ ತುಂಬ ಖುಷಿಯಾಯಿತು ನನಗೆ. ಇವತ್ತು ಅಪ್ಪನ ಬಗ್ಗೆ ತುಂಬಾ ವಿಷಯ ಅರ್ಥ ಆಯಿತು. ಲವ್ ಯು ಜಾಸ್ತಿ ಅಪ್ಪ, ಪ್ರೀತಿ ಜಾಸ್ತಿ. ನಂಗೆ ಈ ಮೂವಿ ಏನು ತುಂಬ ಇಷ್ಟ ಆಯಿತು ಅಂದರೆ, ತುಂಬ ವರ್ಷಗಳಾದಮೇಲೆ ಈ ಥರ ಮೂವೀಸ್ ನೋಡ್ತಿರೋದು. ಅದಕ್ಕೂ ಮುಂಚೆ ಯೂಶ್ವಲಿ ಇವಾಗ ಈ ರೀಸೆಂಟ್ ಜನ್ರೇಷನಲ್ಲಿ ನಾವು ಬರೀ ಲವ್ ಸ್ಟೋರೀಸು ಅಥವಾ ಫೈಟಿಂಗ್ಸ್ ಆ ಥರ ಮೂವೀಸೇ ನೋಡ್ತೀವಿ. ಆ್ಯಂಡ್ ಟು ಬಿ ಹಾನೆಸ್ಟ್, ತುಂಬ ಇಯರ್ಸ್ ಆದಮೇಲೆ ಈ ಮೂವೀಸ್ ನೋಡಿದ್ದು. ನಾವು ತುಂಬ ವರ್ಷಗಳಾಯಿತು ಪೇರೆಂಟ್ಸ್ ಏನಾದರೆ ನಾವು ಬ್ಯಾಂಗ್ದೂರಿಗೆ ಬಂದು ಹಾಗೆಲ್ಲ ಇದ್ದಿದ್ದು. ಸೊ ಇದು ನಾನು ಆ್ಯಕ್ಚುಲಿ ಓಲ್ ಸೆಕೆಂಡ್ ಹಾಫ್ ಫುಲ್ಲು ನನಗೆ ಗೊತ್ತಿಲ್ಲ, ನಾನೇ ಅನ್ಕಂಟ್ರೋಲಾಗಿ ಹತ್ಬಿಟ್ಟೆ. ಬಿಕಾಸ್ ಅಷ್ಟು ಕನೆಕ್ಟ್ ಆಗ್ತಿತ್ತು. ಒಂದೊಂದು ಸೀನು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತುಂಬ ಚೆನ್ನಾಗಿ ಅಂತೆ ಡೇ ಟು ಡೇ ಇರೋನ್ ತೊಗೊಂಡು ಒಂದು ಮೂವಿ ಮಾಡಿ, ಸ್ಪೆಷಲಿ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ, ಅದರಲ್ಲಿ ಒಂದು ಸೀನ್ ತೋರಿಸ್ತಾರೆ ಒಂದು ಚಪ್ಪಲಿದ್ದು, ಅದೆಲ್ಲ ನೋಡಿದಾಗ ನನ್ನ ತಂದೆ ತುಂಬ ನೆನಪಾದರು. ಆ್ಯಂಡ್ ಎಲ್ರಿಗೂ ಇದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಈ ಮೂವಿ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ನಾವು ಇಲ್ಲಿವರೆಗೂ ಕಮರ್ಷಿಯಲ್ ರಿಲೇಟೆಡ್ ಮೂವೀಸ್ ನೋಡ್ಕೊಂಡು ಬಂದಿರೋ, ಇದು ಕಂಟೆಂಟ್ಮೆಂಟ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡ್ಕೊಂಡು ಹೋಗ್ಬೋದು, ಆಮೇಲೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಲೈಕ್
ಫ್ಯಾಮಿಲಿ ಅಂತ ಬಂದಮೇಲೆ ಅಪ್ಪ ಅಮ್ಮ ಏನು ರಿಲೇಷನ್ಶಿಪ್ ಇರುತ್ತೆ ಅದು ಅಪ್ಪನ ಬಗ್ಗೆನೇ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ. ಅಚ್ಯುತ್ ರಾವ್ ಅವ್ರದ್ದು ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಎಲ್ಲರೂ ಕ್ಯಾಸ್ಟಿಂಗ್ಸ್ ಏನು ಮಾಡಿದ್ದಾರೆ ಅವ್ರವ್ರ ಟನ್ನೇನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮಹಾದೇವ ಸ್ವಾಮಿ ಅಂತ ಈ ಮೂವಿ ನೋಡ್ತಾ ನೋಡ್ತಾ ನನಗೇನಿಸಿದ್ದು ನಂದೇ ಸ್ಟೋರಿ ಎಲ್ಲೋ ಡೈರೆಕ್ಟ್ರು ಇದು ಮಾಡಿದ್ದಾರೆ ಅಂತ. ನನಗೂ ಮೂರು ಜನ ಸಿಸ್ಟರ್ಸು, ನಮ್ಮ ತಂದೆಯೂ ಕಷ್ಟಪಟ್ಟು ಅವ್ರಿಗೆಲ್ಲ ಮದುವೆ ಮಾಡಿ ಇದು ಮಾಡಿದ್ರು. ಬಟ್ ಕಲಾವಿದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಆದರೂ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಡೈರೆಕ್ಟ್ರಂತೂ ಎಲ್ಲರಿಂದ ಒಳ್ಳೆ ಕೆಲಸ ತೆಗೆದಿದ್ದಾರೆ. ಒಳ್ಳೆ ಮೂವಿ, ಎಲ್ಲರೂ ಈ ಥರ ಮೂವಿ ನೋಡಿದಾಗ ಸಮಾಜದಲ್ಲಿ ಒಳ್ಳೆ ಮೆಸೇಜ್ ಸಿಗುತ್ತೆ, ಅವ್ರ ತಂದೆ ತಾಯಿ ಬಗ್ಗೆ ಗೌರವ ಹೆಚ್ಚಾಗುತ್ತೆ, ಮತ್ತು ಜವಾಬ್ದಾರಿಗಳನ್ನ ತಗೊಳ್ತಾರೆ ಹುಡುಗರುಗಳು. ಈ ಥರ ಮೂವಿನ ಎಲ್ಲರೂ ನೋಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್. ಸರ್, ಚಿತ್ರ ತುಂಬ ಚೆನ್ನಾಗಿತ್ತು. ಸ್ಪೆಷಲಿ ತಂದೆ ಅನ್ನೋರು ಯಾವತ್ತೂ ವಿಲನ್ ಆಗಲ್ಲ, ಅವ್ರು ಏನೇ ಮಾಡೋದಕ್ಕೊಂದು ಕಾರಣ ಇರ್ತಾರೆ, ಅದು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇವ್ರದ್ದು ಎರಡನೇ ಚಿತ್ರ ಸಜ್ಜನ್ ಅವ್ರದ್ದು, ಮೊದಲನೇ ಚಿತ್ರಕ್ಕೆ ಈ ಚಿತ್ರದಲ್ಲಿ ತುಂಬಾ ಮಾಗಿದ್ದಾರೆ, ತುಂಬಾ ಮೆಚ್ಯೂರ್ಡ್ ಆಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ದ ಟೀಮ್. ಥ್ಯಾಂಕ್ ಯು. ಪ್ರೇಕ್ಷಕರಿಗೆ ದಯವಿಟ್ಟು ಇಂಥ ಸಿನಿಮಾ ನೋಡಬೇಕು. ನಾವು ಆ್ಯಕ್ಚುಲಿ ಸ್ನೇಹಿತರೆಲ್ಲ ಮಾಡಿದಂತ ಬಂದಿತ್ತು, ಬಟ್ ಒಳ್ಳೆ ಮೂವಿ ನೋಡಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಸಜೆಸ್ಟ್ ಮಾಡಬೇಕು, ಪ್ರತಿಯೊಬ್ಬರು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ತಂದೆಯ ಮಹತ್ವ ಹೇಗಿದೆ, ಮತ್ತು ಅವರ ಮಕ್ಕಳು ಸಹ ಅವರು ಹೊಂದ್ಕೊಂಡು ಹೋಗೋದು ಹೇಗೆ ಅಂತ ತೋರ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರು ಚಿತ್ರ ನೋಡಿ ಸಪೋರ್ಟ್ ಮಾಡೋಕ್ಕೆ ಹೇಳ್ಕೊತೀನಿ. ಒಂದು ಫ್ಯಾಮಿಲಿಯಾಗಿ ಕುತ್ಕೊಂಡು ನೋಡೋ ಅಂಥ ಚಿತ್ರ, ಎಲ್ಲೋ ಒಳಗರಂತ ಏನೂ ಇಲ್ಲ. ಮತ್ತು ನಮ್ಮ ಇಡೀ ದೇಶದಲ್ಲೇ ಆಗಲಿ ಎಲ್ಲೇ ಆಗಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನು ನಡೆಯುತ್ತೆ, ಇತ್ತೀಚಿನ ಪರಿಸ್ಥಿತಿಯಲ್ಲಿ ಇತ್ತೀಚಿನದಲ್ಲಿ ಏನು ನಡೆಯುತ್ತೆ ಅದನ್ನು ಕ್ಲಿಯರ್ ಕಟ್ಟಾಗಿ ತೋರಿಸ್ಕೊಂಡ್ಕೊಟ್ಟಿದ್ದಾರೆ. ಒಂದು ಮನೆ ಅಂದಮೇಲೆ ಒಂದು ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಣ್ಣ ತಂಗಿ ಮಕ್ಕಳಾಗಿರ್ಬೋದು, ಅವ್ರವ್ರದ್ದೇ ಆದ ಜವಾಬ್ದಾರಿ ಏನಿದೆ ಅನ್ನೋದು ನೀಟಾಗಿ ತೋರಿಸಿದ್ದಾರೆ. ದಿಸ್ ಇಸ್ ಸೂಪರ್ ಮೂವಿ ಆ್ಯಂಡ್ ಐ ಲೈಕ್ ಇಟ್. ಮೂವಿ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲರೂ ಬಂದು ಈ ಮೂವಿ ನೋಡಬೇಕಂತ ಕೇಳ್ಕೊತ ಇದ್ದೀನಿ. ಯಾಕಂದರೆ ತಂದೆ ತಾಯಿ ಏನು ಅಂತ ಈ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಮೈ ಗಾಡ್ ಈಸ್ ಮೈ ಡ್ಯಾಡ್ ಅಂತಾರಲ್ಲ, ಅದು ನಿಜವಾಗ್ಲೂ ಈ ಮೂವಿಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಬಂದು ನೋಡಿ. ಥ್ಯಾಂಕ್ ಯು. ಬೆಸ್ಟ್ ಮೂವಿ ಎವರ್.